ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ನಾನಿವತ್ತು ಖಾರ ಪೊಂಗಲ್ ಮಾಡೋದನ್ನು ತೋರಿಸ್ತೀನಿ. ಇದು ತುಂಬ ಸಿಂಪಲ್ಲು ಮತ್ತು ಎಲ್ಲರಿಗೂ ಇದು ಇಷ್ಟವಾಗುವಂಥ ರೆಸಿಪಿ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನಿಲ್ಲಿ 1/4 kg ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದೇ ರೀತಿ 1/4 kg ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ಮನೆಯಲ್ಲಿ ಇರುವಂಥ ಅಕ್ಕಿ ತಗೊಳ್ಳಿ. ನೀವು ಬೇಕಂದರೆ ಸೋನಾ ಮಸೂರಿ ಯೂಸ್ ಮಾಡ್ಬೋದು. 2 tbsp ತುಪ್ಪ, ಬೆಳ್ಳುಳ್ಳಿ 1/5, ಶುಂಠಿ 1/2 inch ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ಎರಡೂ 1/4 cup ಆಗೋಷ್ಟು. ಅರಶಿನ 1/2 tbsp, ಜೀರಿಗೆ 1 tbsp, ಕರಿಮೆಣಸು 1/2 tbsp, ಗೋಡಂಬಿ 1 piece ತೊಗೊಂಡಿದ್ದೀನಿ 10 pieces, ಮತ್ತು ಮೆಣಸಿನ್ಕಾಯಿ 3 ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದಕ್ಕೆ, 1 ರೆಂಬೆ ಕರಿಬೇವು, ಮತ್ತು ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಗ್ಗರಣೆಗಾಗೋಷ್ಟು, ಮತ್ತು ತೆಂಗಿನಕಾಯಿ ಸಂದ ಕಟ್ ಮಾಡಿಟ್ಟಿರೋದು. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಬೇಳೆನೂ ಅಕ್ಕಿನೂ ಎರಡೂ ವಾಶ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಮಾಮೂಲಿ ಇಡ್ಲಿ ದೋಸೆಗೆಲ್ಲ ಹಾಕ್ತಾರಲ್ಲ ಲೋಕಲ್ ರೈಸು, ಸೊಸೈಟಿ ಅಕ್ಕಿ ಅಂತಾರಲ್ಲ, ಅಂಥ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅದು ತುಂಬ ಸ್ಮೂತಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಕ್ಕಿ. ನೀವು ಸೋನಾ ಮಸೂರಿ ಇದ್ದರೆ ಅದರಲ್ಲೂ ಮಾಡ್ಬೋದು. ಈಗ ಅದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೋಡಿ, 1 cup ಅಳತೆಯಲ್ಲಿ ನಾನು ಅಕ್ಕಿ ಬೇಳೆ ತೊಗೊಂಡಿದ್ದೆ. ಸುಮಾರು 1/2 cup ಆಗೋಷ್ಟು ನೀರು ಹಾಕಿದ್ದೀನಿ. ಅಂದರೆ ಇದು ಎರಡು ಸೇರಿದ್ರೆ 1/2 kg ಆಗುತ್ತೆ. 1/2 kg ಅಕ್ಕಿ, 1/2 kg ಬೇಳೆ. 1/2 kg ನಾವು ಎಷ್ಟು ನೀರು ಹಾಕ್ತೀರಿ ಅದು ಡಬಲ್ ಹಾಕಬೇಕಾಗುತ್ತೆ. ಅಂದರೆ ಮಿನಿಮಮ್ 1 liter ಆಗೋಷ್ಟು ನೀರು ಹಾಕಿರ್ತೀನಿ, ಯಾಕಂದರೆ ತೆಳ್ಳಗಾಗಬೇಕಲ್ವ ಪೊಂಗಲು. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಹಾಕಿ ಬೇಯಿಸ್ಕೊಳ್ಳೋಣ. ಇದನ್ನು ಜಾಸ್ತಿ ನೀವು ಬೇಯಿಸೋಂಗಿಲ್ಲ, ಸುಮಾರು 1 whistle ಬಿಟ್ಟರೆ ಸಾಕು. ಯಾಕಂದರೆ ತುಂಬ ಪಾಯಸ ಥರ ಆಗಬಾರ್ದು, ಅನ್ನ ಬೇಳೆ ಸ್ವಲ್ಪ ತಿನ್ನಕ್ಕೆ ಸಿಗಬೇಕು ಆ ಥರ. ಈಗ 1 whistle ಆಗಿದೆ, ಇದು ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ, ತೆಗೆದು ನೋಡೋಣ. ನೋಡಿ, ನಾನು ತಗೊಂಡಿರೋ ನೀರಿಗೂ ಕರೆಕ್ಟಾಗಿದೆ, ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ. ನಾನು ಏನು ಮಾಡ್ತೀನಂದರೆ ಇದನ್ನು ಹಾಗೆ ಸ್ಟೌ ಸಿಮ್ಮಲ್ಲಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಬಿಡ್ತೀನಿ. ಇನ್ನೊಂದು ಸ್ಟೌ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಸ್ಟೌ ಮೇಲೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ 1/3 to 4 tbsp, ನೀವು ತುಪ್ಪ ಕೂಡ ಹಾಕ್ಕೋಬೋದು, ನಾನು ತುಪ್ಪ ಲಾಸ್ಟಲ್ಲಿ ಹಾಕ್ತೀನಿ. ಈಗ ಇದಕ್ಕೆ ಮೆಣಸು, ಜೀರಿಗೆ ಮತ್ತು ಗೋಡಂಬಿ ಹಾಕ್ತಾ ಇದ್ದೀನಿ. ಈ ಪೊಂಗಲ್ನ ನೀವು ಚಿಕ್ಕ ಮಕ್ಕಳಿಗೆ ತುಂಬ ವೀಕ್ಲಿ 2 times ಮಾಡಿಕೊಡಿ. ಯಾಕೆ ಗೊತ್ತಾ, ಅದರಲ್ಲಿ ಶುಂಠಿ ಅದೆಲ್ಲ ಹಾಕಿರ್ತೀರಲ್ಲ, ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಈ ಥರ ಪೊಂಗಲ್ ತಿನ್ನೋದ್ರಿಂದ. ಈಗ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ತುಂಬ ಫ್ರೈ ಮಾಡೋಂಗಿಲ್ಲ, ಸುಮ್ಮನೆ ಅದ್ರ ಘಮ ಎಲ್ಲ ಹೋಗ್ಬಾರ್ದು. 1/2 tbsp ಆಗೋಷ್ಟು ಅರಿಶಿನ ಮತ್ತು ತೆಂಗಿನಕಾಯಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕೆಲವರಿಗೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟಿಗೆ ಬೇಗನೆ ಆಗುತ್ತೆ ಈ ರೆಸಿಪಿ. ಸೊ ನೀವು ಯಾರಾದರೆ ಮತ್ತೆ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ಬೋದು. ನಾನು ಹೇಳ್ದಂಗೆ ಒಂದು ಸ್ವಲ್ಪ ನೀರು ಹಾಕಿ ಸಿಮ್ಮಲ್ಲೇ ಇಟ್ಟಿದ್ದೆ. ಈಗ ಸಿಮ್ಮಲ್ಲಿ ಇಟ್ಟಮೇಲೆ ಸ್ಟೌ ಆಫ್ ಮಾಡಿಬಿಟ್ಟು ಒಗ್ಗರಣೆಯನ್ನು ಮಿಕ್ಸ್ ಮಾಡಬೇಕು. ಯಾವತ್ತು ಪೊಂಗಲ್ನ ಮತ್ತೆ ಕುದಿಸೋಕೆ ಹೋಗ್ಬಾರ್ದು. ಸ್ಟೌ ಆಫ್ ಮಾಡಿ ಒಗ್ಗರಣೆ ಹಾಕಿ ಇದನ್ನು ಒಂದ್ಸರಿ ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ, ಯಾಕಂದರೆ ಅವಾಗೆ ಹಾಕಿದ್ನಲ್ಲ. ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಗೆ ತುಪ್ಪ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸಾಕು, ಅದಷ್ಟೊತ್ತಿಗೆ ನೀವು ಚಟ್ನಿ ಗಿಟ್ನಿ ರೆಡಿ ಮಾಡ್ಕೋಬೋದು. ಮತ್ತು ಇದ್ರ ಜೊತೆಗೆ ಕಾಂಬಿನೇಷನ್ ಅಂದರೆ ಉದ್ದಿನ ವಡೆ ಸೂಪರಾಗಿರುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಫಂಕ್ಷನ್ಗಳಲ್ಲಿ ಬ್ರೇಕ್ಫಾಸ್ಟಿಗೆ ಇದೇ ಥರ ಮಾಡೋದು. ಈಗ ನಾನು ಇದನ್ನು ಮುಚ್ಚುತ್ತಾ ಇದ್ದೀನಿ, ಹಾಗೆ ವಿಸಿಲ್ ಗಿಸಿಲ್ ಬಿಡ್ತಾ ಇಲ್ಲ, ಸುಮ್ಮನೆ 1-2 minutes ಆಗಿಬಿಡ್ತೀನಿ. ಈಗ 1-2 minutes ಆಗಿದೆ ನೋಡಿ, ಒಳ್ಳೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಅದೇ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದೇ ರೀತಿ ಇರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಹಂಗೆ ಕೈಯಲ್ಲಿ ಎತ್ಕೊಂಡ್ರೆ ಒಂಥರ ಹಲ್ವಾ ಟೈಪ್ ಬರಬೇಕು. ನೋಡೋದಲ್ಲ ಅಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಖಾರ ಪೊಂಗಲ್ ಮಾಡೋದಂತ. ಇದ್ರ ಜೊತೆಗೆ ಚಟ್ನಿ ಮಾತ್ರ ಮಿಸ್ ಮಾಡಬೇಡಿ, ಚಟ್ನಿ ಮಾಡ್ಕೊಳ್ಳಿ. ಮತ್ತು ಟೈಮ್ ಇದ್ದರೆ ಉದ್ದಿನ ವಡೆನು ಮಾಡ್ಕೊಳ್ಳಿ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ಸ್ ಮಾಡಿ, ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.